ఎవ్రీవన్, వెల్కమ్ బ్యాక్ టు శారదా క్రియేషన్. ఫ్రెండ్స్, ఇవత్తు ఈ రీతి ఓంచ హాకదನ್ನ ತೋರಿಸ್ಕೊಡ್ತಾ ಇದ್ದೀನಿ. ಇದನ್ನ 16 ಅಥವಾ 17 ವರ್ಷದ ಮಕ್ಕಳಿಗೆ ಸರಿಯಾಗುತ್ತೆ. ಬನ್ನಿ ಸ್ಟಾರ್ಟ್ ಮಾಡೋಣ. ನೋಡಿ, ಎರಡು ಕಲರ್ ತಗೊಂಡಿದ್ದೀನಿ, ವೈಟ್ ಮತ್ತೆ ಸ್ಕೈ ಬ್ಲೂ ತಗೊಂಡಿದ್ದೀನಿ. ನೀಲಿ ನಂಬರ್ 3.00 mm ತಗೊಂಡಿದ್ದೀನಿ. ಫಸ್ಟಿಗೆ ಸ್ಕೈ ಬ್ಲೂ ಇಂದ ಸ್ಟಾರ್ಟ್ ಮಾಡೋಣ. ಫಸ್ಟಿಗೆ 108 ಚೈನ್ ಹಾಕೊಳ್ಳೋಣ. ಫಸ್ಟಿಗೆ ಒಂದು ಲಾಕ್ ಹಾಕ್ಕೊಂಡು 108 ಚೈನ್ ಹಾಕಬೇಕು. ನೋಡಿ, ಈ ರೀತಿ ಸ್ವಲ್ಪ ಲೂಸಾಗಿ ಚೈನ್ ಹಾಕೋಬೇಕು. ನಾನಿಲ್ಲಿ 54 ಚೈನನ್ನು ಹಾಕ್ಕೊಂಡಿದ್ದೀನಿ. 108 ಚೈನಲ್ಲಿ 54 ಚೈನ್ ಹಾಕಿದ್ದೀನಿ. ಇಲ್ಲಿ ಒಂದು ಮಾರ್ಕರ್ ಹಾಕ್ಕೊಳ್ಳೋಣ, ಮಾರ್ಕ್ ಮಾಡ್ಕೊಳ್ಳಿ. ಮತ್ತೆ ಈಗ 54 ಚೈನ್ ಹಾಕೋಬೇಕು. ಮತ್ತೆ ಈಗ 54 ಚೈನನ್ನು ಹಾಕೊಳ್ಳಿ. 2 3 4 5 6 7 8 ನೋಡಿ, 108 ಚೈನ್ ಕಂಪ್ಲೀಟ್ ಆಯಿತು. ಈಗ ಕರೆಕ್ಟಾಗಿ ತಗೊಂಡು ಸ್ಟ್ರೈಟಾಗಿ ತಗೊಳ್ಳಿ. ನೋಡಿ, ಫಸ್ಟ್ ಚೈನ್ಗೆ ಒಂದು ಲಾಕ್ ಮಾಡ್ಕೊಳ್ಳಿ. ಮತ್ತೆ ಈಗ 3 ಚೈನ್ ಹಾಕ್ಕೊಂಡು ಅದೇ ಚೈನಲ್ಲಿ ಮತ್ತೆ 2 ಡಬಲ್ ಕ್ರೋಷೆ. ಮತ್ತೆ 2 ಚೈನು ಮತ್ತೆ ಅದೇ ಚೈನಲ್ಲಿ ಮತ್ತೆ 3 ಡಬಲ್ ಕ್ರೋಷೆ. ಮತ್ತೆ 2 ಚೈನು ಮತ್ತೆ ಇಲ್ಲಿ 2 ಚೈನನ್ನ ಸ್ಕಿಪ್ ಮಾಡಿ, 1 2 ಚೈನ್ ಸ್ಕಿಪ್ ಮಾಡಿ ಮತ್ತೆ 3ನೇ ಚೈನಿಗೆ ನೆಕ್ಸ್ಟ್ ಚೈನ್ ಮೇಲೆ ಒಂದು ಸಿಂಗಲ್ ಕ್ರೋಷೆ ಹಾಕೊಳ್ಳಿ. ಸಿಂಗಲ್ ಕ್ರೋಷೆ ಹಾಕಿ ಮತ್ತೆ ಇಲ್ಲಿ 2 ಚೈನನ್ನು ಸ್ಕಿಪ್ ಮಾಡಿ ನೆಕ್ಸ್ಟ್ ಚೈನ್ ಮೇಲೆ ಡಬಲ್ ಕ್ರೋಷೆ ಹಾಕೋಬೇಕು. ಒಟ್ಟು 1ನೇ ಚೈನಲ್ಲಿ 8 ಡಬಲ್ ಕ್ರೋಷೆ ಹಾಕೋಬೇಕು. 2 3 4 4 5 6 7 8 ನೋಡಿ, ಹೀಗೆ 8 ಡಬಲ್ ಕ್ರೋಷ ಆದಮೇಲೆ ಮತ್ತೆ ಇಲ್ಲಿ 2 ಚೈನನ್ನು ಸ್ಕಿಪ್ ಮಾಡಿ ನೆಕ್ಸ್ಟ್ ಚೈನ್ ಮೇಲೆ ಸಿಂಗಲ್ ಕ್ರೋಷೆ. ಈ ರೀತಿ ಮತ್ತೆ 2 ಚೈನನ್ನು ಸ್ಕಿಪ್ ಮಾಡಿ ನೆಕ್ಸ್ಟ್ ಚೈನ್ ಮೇಲೆ ನೋಡಿ, 1 2 ಚೈನ್ ಸ್ಕಿಪ್ ಮಾಡಿ ನೆಕ್ಸ್ಟ್ ಚೈನ್ ಮೇಲೆ ಮತ್ತೆ ಡಬಲ್ ಕ್ರೋಷೆ ಹಾಕೊಳ್ಳೋದು.
ಎಂಟು ಡಬಲ್ ಕ್ರೋಷೆ, ಎರಡು ಮೂರು ನಾಲ್ಕು ಐದು ಆರು ಏಳು ಲಾಸ್ಟ್ ಎಂಟು. ಮತ್ತೆ ಈಗ ಎರಡು ಚೈನನ್ನು ಸ್ಕಿಪ್ ಮಾಡಿ ಎರಡು ಚೈನ್ ಹಾಕ್ಕೊಂಡ್ಬಿಟ್ಟಿದ್ದೆ, ಎರಡು ಚೈನನ್ನು ಸ್ಕಿಪ್ ಮಾಡಿ ನೆಕ್ಸ್ಟ್ ಚೈನ್ ಮೇಲೆ ಸಿಂಗಲ್ ಕ್ರೋಷ ಹಾಕ್ಕೊಳ್ಳಿ. ಎರಡು ಚೈನ್ ಸ್ಕಿಪ್ ಮಾಡಿ ನೆಕ್ಸ್ಟ್ ಚೈನ್ ಮೇಲೆ ಒಂದು ಸಿಂಗಲ್ ಕ್ರೋಷ. ಮತ್ತೆ ಈಗ ಎರಡು ಚೈನನ್ನು ಸ್ಕಿಪ್ ಮಾಡಿ ನೆಕ್ಸ್ಟ್ ಚೈನ್ ಮೇಲೆ ಮತ್ತೆ ಎಂಟು ಡಬಲ್ ಕ್ರೋಷೆ ಹಾಕೋಬೇಕು. ಎರಡು ಮೂರು ನಾಲ್ಕು ಐದು ಆರು ಲಾಸ್ಟ್ ಎಂಟು. ನೋಡಿ ಈ ರೀತಿ. ಮತ್ತೆ ಈಗ ಎರಡು ಚೈನನ್ನು ಸ್ಕಿಪ್ ಮಾಡಿ ನೆಕ್ಸ್ಟ್ ಚೈನ್ ಮೇಲೆ ಸಿಂಗಲ್ ಕ್ರೋಷೆ. ಮತ್ತೆ ಎರಡು ಚೈನ್ ಸ್ಕಿಪ್ ಮಾಡಿ ಮತ್ತೆ ಒಂದೇ ಚೈನಲ್ಲಿ ನಾವು ಎಂಟು ಡಬಲ್ ಕ್ರೋಷ ಹಾಕೋಬೇಕು. ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು. ನೋಡಿ ಇದೇ ರೀತಿ ಹಾಕೊಳ್ಳಿ, ಇಲ್ಲಿ ತನಕ ಹಾಕೊಳ್ಳಿ. ನೋಡಿ ಇದಿಷ್ಟು ಕಂಪ್ಲೀಟ್ ಆಯಿತು. ನಾನಿಲ್ಲಿ ಒಂದು ಎರಡು ಎರಡು ಚೈನ್ ಸ್ಕಿಪ್ ಮಾಡಿ ನೆಕ್ಸ್ಟ್ ಚೈನ್ ಮೇಲೆ ಸಿಂಗಲ್ ಕ್ರೋಷೆ, ಮತ್ತೆ ಎರಡು ಚೈನ್ ಹಾಕ್ಕೊಂಡು ಇಲ್ಲಿ ಎರಡು ಚೈನನ್ನು ಸ್ಕಿಪ್ ಮಾಡಿ ಒಂದು ಎರಡು ಚೈನನ್ನು ಸ್ಕಿಪ್ ಮಾಡಿ ಇಲ್ಲಿಗೆ ಡಬಲ್ ಕ್ರೋಷೆ ಹಾಕ್ಕೋಬೇಕು. ಒಂದು ಎರಡು ಇಲ್ಲಿ ಮೂರು ಡಬಲ್ ಕ್ರೋಷೆ, ಎರಡು ಮೂರು ಡಬಲ್ ಕ್ರೋಷೆ ಹಾಕ್ಕೊಂಡು ಎರಡು ಚೈನ್ ಹಾಕ್ಕೊಂಡು ಮತ್ತೆ ಅದೇ ಚೈನಲ್ಲಿ ಮತ್ತೆ ಮೂರು ಡಬಲ್ ಕ್ರೋಷೆ. ನಾವು ಇಲ್ಲಿ ಹಾಕ್ಕೊಂಡಿದ್ವಲ್ಲ ನೋಡಿ, ಇಲ್ಲಿ ಹಾಕ್ಕೊಂಡಿದ್ವಲ್ಲ ಹಾಗೆ ಇಲ್ಲಿಗೆ ಹಾಕೋಬೇಕು. ಇದು ಫ್ರಂಟು, ಒಂದು ಬ್ಯಾಕ್ ಸೈಡ್ ಬರುತ್ತೆ. ಇಲ್ಲಿ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಎಂಟು ಪ್ಯಾಟ್ರನ್ ಬರುತ್ತೆ. ಈ ಕಡೆಯೂ ಅಷ್ಟೇ ನೋಡಿ, ಈ ಕಡೆ ಈ ಕಡೆಯೂ ಎಂಟು ಪ್ಯಾಟ್ರನ್ ಬರಬೇಕು ಇದೇ ರೀತಿ.
ಈಗ ಮತ್ತೆ ಎರಡು ಚೈನ್ ಹಾಕ್ಕೊಂಡು ನೋಡಿ, ಇಲ್ಲಿ ಎರಡು ಚೈನನ್ನು ಸ್ಕಿಪ್ ಮಾಡಿ ನೆಕ್ಸ್ಟ್ ಚೈನ್ ಮೇಲೆ ಸಿಂಗಲ್ ಕ್ರೋಷೆ, ಮತ್ತೆ ಎರಡು ಚೈನನ್ನು ಸ್ಕಿಪ್ ಮಾಡಿ ನೆಕ್ಸ್ಟ್ ಚೈನ್ ಮೇಲೆ ಮತ್ತೆ ಎಂಟು ಡಬಲ್ ಕ್ರೋಷೆ, ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು. ಎಂಟು ಡಬಲ್ ಕ್ರೋಷ ಆದಮೇಲೆ ಮತ್ತೆ ಎರಡು ಚೈನನ್ನು ಸ್ಕಿಪ್ ಮಾಡಿ ನೆಕ್ಸ್ಟ್ ಚೈನ್ ಮೇಲೆ ಸಿಂಗಲ್ ಕ್ರೋಷ, ಒಂದು ಎರಡು ಮತ್ತೆ ಎರಡು ಚೈನ್ ಸ್ಕಿಪ್ ಮಾಡಿ ಮತ್ತೆ ನೆಕ್ಸ್ಟ್ ಚೈನ್ ಮೇಲೆ ಮತ್ತೆ ಎಂಟು ಡಬಲ್ ಕ್ರೋಷ ಹಾಕೋಬೇಕು. ನೋಡಿ ಇದೇ ರೀತಿ, ಈ ರೀತಿ ಫುಲ್ ಇದನ್ನು ಹಾಕ್ಕೊಳ್ಳಿ. ಹೀಗೆ ನೋಡಿ ಇದು ಕಂಪ್ಲೀಟ್ ಆಯಿತು. ಈಗ ಮತ್ತೆ ಇಲ್ಲಿ ಎರಡು ಚೈನ್ ಹಾಕ್ಕೊಂಡು ಇಲ್ಲಿ ಎರಡು ಚೈನ್ ಸ್ಕಿಪ್ ಮಾಡಿ ಮೂರನೇ ಚೈನಿಗೆ ಸ್ಲಿಪ್ ಸ್ಟಿಚ್ ಹಾಕ್ಕೊಳ್ಳಿ. ಮತ್ತೆ ನೋಡಿ, ಇಲ್ಲಿ ಎರಡು ಚೈನ್ ತನಕನೂ ನಾವು ಇಲ್ಲಿ ಸ್ಲಿಪ್ ಸ್ಟಿಚ್ ಹಾಕ್ಕೋಬೇಕು. ಸ್ಲಿಪ್ ಸ್ಟಿಚ್ ಮತ್ತೆ ಎರಡು ಚೈನ್ ಗ್ಯಾಪಲ್ಲಿ ಒಂದು ಸ್ಲಿಪ್ ಸ್ಟಿಚ್ ಹಾಕ್ಕೊಳ್ಳಿ. ಈಗ ದಾರ ಚೈನ್ ಮಾಡ್ಕೊಳ್ಳೋಣ. ವೈಟ್ ತಗೊಳ್ಳೋಣ, ಒಂದು ಲಾಕ್ ಮಾಡಿಕೊಂಡು ಮತ್ತೆ ಮೂರು ಚೈನ್, ಮೂರು ಚೈನ್ ಹಾಕ್ಕೊಂಡು ಇದೇ ಗ್ಯಾಪಲ್ಲಿ ಎರಡು ಡಬಲ್ ಕ್ರೋಷೆ, ಮತ್ತೆ ಎರಡು ಚೈನ್, ಮತ್ತು ಇದೇ ಗ್ಯಾಪಲ್ಲಿ ಮತ್ತೆ ಎರಡು ಮೂರು ಡಬಲ್ ಕ್ರೋಷೆ. ಮತ್ತೆ ಎರಡು ಚೈನು, ಎರಡು ಚೈನ್ ಹಾಕ್ಕೊಂಡು ನೋಡಿ, ಇಲ್ಲಿ ಸಿಂಗಲ್ ಕ್ರೋಷೆ ಹಾಕಿದ್ವಲ್ಲ ಅಲ್ಲಿಗೆ ವಿ ಸ್ಟಿಚ್ ಹಾಕಬೇಕು. ಒಂದು ಡಬಲ್ ಕ್ರೋಷೆ, ಮತ್ತೆ ಎರಡು ಚೈನು, ಮತ್ತೆ ಅದೇ ಸಿಂಗಲ್ ಕ್ರೋಷೆಯಲ್ಲಿ ಡಬಲ್ ಕ್ರೋಷೆ. ನೋಡಿ ಈ ರೀತಿ. ಇಲ್ಲಿ ಮಾತ್ರ ನಾವು ಇದು ಬ್ಯಾಕ್ ಸೈಡು ಮತ್ತು ಫ್ರಂಟ್ ಸೈಡಲ್ಲಿ ಇದೇ ರೀತಿನೇ ಹಾಕೊಂಬರ್ಬೇಕು. ನೋಡಿ ಈ ಕಡೆ, ಈ ಕಡೆ ಹಾಕಿದ್ವಲ್ಲ, ಇಲ್ಲೂ ಅಷ್ಟೇ, ಇಲ್ಲೂ ಅಷ್ಟೇ ಇದೇ ರೀತಿ ಮೂರು ಚೈನು, ಸಾರಿ ಮೂರು ಡಬಲ್ ಕ್ರೋಷೆ, ಎರಡು ಚೈನು, ಮೂರು ಡಬಲ್ ಕ್ರೋಷೆನೇ ಹಾಕೋಬೇಕು. ಮತ್ತು ಈಗ ಎರಡು ಚೈನ್ ಹಾಕ್ಕೊಂಡು ಇಲ್ಲಿ ಸೆಂಟ್ರಲ್ಲಿ ಒಂದು ಎರಡು ಮೂರು ನಾಲ್ಕು, ಈ ಕಡೆಯಿಂದ ನಾಲ್ಕು, ಈ ಕಡೆಯಿಂದ ನಾಲ್ಕು, ಸೆಂಟ್ರಲ್ಲಿ ಸಿಂಗಲ್ ಕ್ರೋಷೆ ಹಾಕ್ಕೊಳ್ಳಿ. ಮತ್ತೆ ಎರಡು ಚೈನು, ಮತ್ತೆ ಇಲ್ಲಿ ಸಿಂಗಲ್ ಕ್ರೋಷೆ ಹಾಕಿರ್ತೀವಲ್ಲ ಅಲ್ಲಿ ವಿ ಸ್ಟಿಚ್ ಹಾಕ್ಕೋಬೇಕು. ಈ ರೀತಿ ಒಂದು ಡಬಲ್ ಕ್ರೋಷೆ, ಎರಡು ಚೈನು, ಮತ್ತು ಅದೇ ವಿ ಸ್ಟಿಚ್ಚಲ್ಲಿ ಮತ್ತೆ ಒಂದು ಡಬಲ್ ಕ್ರೋಷೆ, ಮತ್ತು ಎರಡು ಚೈನು, ಮತ್ತು ಇಲ್ಲಿ ಸೆಂಟ್ರಲ್ಲಿ ಒಂದೆರಡು ಮೂರು ನಾಲ್ಕು, ಸೆಂಟ್ರಲ್ಲಿ ಲಾಕ್ ಮಾಡ್ಕೋಬೇಕು, ಸಿಂಗಲ್ ಕ್ರೋಷೆ ಹಾಕ್ಕೋಬೇಕು.
ಮತ್ತೆ ಎರಡು ಚೈನು, ಮತ್ತೆ ಇಲ್ಲಿ ಸಿಂಗಲ್ ಕ್ರೋಷೆ ಇದೆಯಲ್ಲ ಅಲ್ಲಿ ಡಬಲ್ ಕ್ರೋಷೆ, ಎರಡು ಚೈನು ಮತ್ತು ಡಬಲ್ ಕ್ರೋಷೆ. ನೋಡಿ ಈ ರೀತಿ ಇದೇ ರೀತಿ ಫುಲ್ ಹಾಕ್ಕೊಳ್ಳಿ, ಫುಲ್ ರೌಂಡ್ ಹಾಕ್ಕೊಳ್ಳಿ. ಇಲ್ಲಿ ಮಾತ್ರ ನೋಡಿ ನೋಡಿ ಇಲ್ಲಿ ಇಲ್ಲಿ ಬ್ಯಾಕ್ ಸೈಡ್ ಒಂದು ಜಾಗ ಬ್ಯಾಕ್ ಸೈಡ್ ಬರುತ್ತೆ, ಒಂದು ಫ್ರಂಟ್ ಸೈಡ್ ಬರುತ್ತೆ. ಇಲ್ಲಿ ಮಾತ್ರ ನಾವು ಇದೇ ರೀತಿನೇ ಹಾಕ್ಕೊಂಡು ಹೋಗಬೇಕು, ಮೂರು ಡಬಲ್ ಕ್ರೋಷೆ, ಎರಡು ಚೈನು, ಮೂರು ಡಬಲ್ ಕ್ರೋಷೆ. ಮತ್ತು ಇಲ್ಲಿ ಇದೇ ರೀತಿ ಪ್ಯಾಟರ್ನನ್ನು ಕಂಟಿನ್ಯೂ ಮಾಡಬೇಕು. ಇದೇ ರೀತಿ ಹಾಕ್ಕೊಳ್ಳಿ. ನೋಡಿ ಈ ರೌಂಡು ಕಂಪ್ಲೀಟ್ ಆಯಿತು. ಲಾಸ್ಟಿಗೆ ಎರಡು ಚೈನ್ ಹಾಕ್ಕೊಂಡು ಇಲ್ಲಿ ಫಸ್ಟಿಗೆ ಮೂರು ಚೈನ್ ಹಾಕಿದ್ವಲ್ಲ ಅಲ್ಲಿಗೆ ಸ್ಲಿಪ್ ಸ್ಟಿಚ್ ಹಾಕ್ಕೊಳ್ಳಿ. ಮತ್ತೆ ಸ್ಲಿಪ್ ಸ್ಟಿಚ್ ಹಾಕ್ಕೊಳ್ಳಿ. ಗ್ಯಾಪ್ ಒಳಗಡೆ ಸ್ಲಿಪ್ ಸ್ಟಿಚ್ಚು, ಮತ್ತು ಮೂರು ಚೈನು, ಮತ್ತು ಎರಡು ಡಬಲ್ ಕ್ರೋಷೆ. ಒಂದು ಎರಡು ಡಬಲ್ ಕ್ರೋಷೆ ಆದಮೇಲೆ ಎರಡು ಚೈನು, ಮತ್ತು ಅದೇ ಗ್ಯಾಪ್ ಒಳಗಡೆ ಮತ್ತೆ ಮೂರು ಡಬಲ್ ಕ್ರೋಷೆ. ಮತ್ತು ಎರಡು ಚೈನು, ಎರಡು ಚೈನ್ ಹಾಕ್ಕೊಂಡು ಇಲ್ಲಿ ಫಸ್ಟ್ ಡಬಲ್ ಕ್ರೋಷೆ ಹಾಕಿದ್ರೆ ಲಾಸ್ಟ್ ಡಬಲ್ ಕ್ರೋಷೆ, ಅಲ್ಲಿಗೆ ಒಂದು ಸಿಂಗಲ್ ಕ್ರೋಷೆ ಹಾಕ್ಕೊಳ್ಳಿ. ಮತ್ತೆ ಮತ್ತೆ ಇಲ್ಲಿ ನೋಡಿ ವಿ ಸ್ಟಿಚ್ ಇದೆ ಅಲ್ಲ, ವಿ ಸ್ಟಿಚ್ಚಲ್ಲಿ ಎಂಟು ಡಬಲ್ ಕ್ರೋಷೆ ಹಾಕೋಬೇಕು. ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು. ನೋಡಿ ಹೀಗೆ. ಮತ್ತು ಇಲ್ಲಿ ಇಲ್ಲಿ ಎಂಟು ಡಬಲ್ ಕ್ರೋಷೆ ಮಧ್ಯೆ ಸಿಂಗಲ್ ಕ್ರೋಷೆ ಹಾಕಿದ್ವಲ್ಲ ಅಲ್ಲಿಗೆ ಸಿಂಗಲ್ ಕ್ರೋಷೆ ಹಾಕ್ಕೊಳ್ಳಿ. ಮತ್ತು ವಿ ಸ್ಟಿಚ್ಚಲ್ಲಿ ಎಂಟು ಡಬಲ್ ಕ್ರೋಷೆ. ಎಂಟು ಡಬಲ್ ಕ್ರೋಷೆ ಹಾಕ್ಕೊಳ್ಳಿ. ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಐದು ಎಂಟು. ಮತ್ತೆ ಇಲ್ಲಿ ಸಿಂಗಲ್ ಕ್ರೋಷೆ ಇದೆಯಲ್ಲ ಅಲ್ಲಿ ಮತ್ತೆ ಸಿಂಗಲ್ ಕ್ರೋಷೆ ಹಾಕೊಳ್ಳಿ. ನೋಡಿ ಈ ರೀತಿ ಇದೇ ರೀತಿ ಫುಲ್ ಹಾಕ್ಕೊಳ್ಳಿ. ನೋಡಿ ಇದಿಷ್ಟು ಕಂಪ್ಲೀಟ್ ಆಯಿತು. ನೋಡಿ ಇಲ್ಲಿಗೆ ಫಸ್ಟು ಇಲ್ಲಿ ಮೂರು ಡಬಲ್ ಕ್ರೋಷೆ ಹಾಕ್ತೀವಲ್ಲ, ಲಾಸ್ಟ್ ಡಬಲ್ ಕ್ರೋಷೆ ಇದೆಯಲ್ಲ ಅಲ್ಲಿಗೆ ಸಿಂಗಲ್ ಕ್ರೋಷೆ ಹಾಕ್ಕೊಂಡು
ಎರಡು ಚೈನ್ ಹಾಕಿ ನೋಡಿ, ಎರಡು ಚೈನ್ ಗ್ಯಾಪ್ ಇದೆಯಲ್ಲ ಅಲ್ಲಿ, ಮೂರು ಡಬಲ್ ಕ್ರೋಷೆ. ಮೂರು ಡಬಲ್ ಕ್ರೋಷೆ, ಎರಡು ಚೈನು, ಎರಡು ಚೈನು ಮತ್ತು ಮೂರು ಡಬಲ್ ಕ್ರೋಷೆ. ಎರಡು ಮೂರು ಮತ್ತು ಎರಡು ಚೈನು, ಎರಡು ಚೈನ್ ಹಾಕ್ಕೊಂಡು ಮೂರನೇ ಡಬಲ್ ಕ್ರೋಷೆ ಇದೆಯಲ್ಲ, ಮೂರನೇ ಡಬಲ್ ಕ್ರೋಷೆ ಮೇಲೆ ಒಂದು ಸಿಂಗಲ್ ಕ್ರೋಷೆ. ನೋಡಿ ಈ ರೀತಿ. ಮತ್ತು ಈಗ ವಿ ಸ್ಟಿಚ್ ಇದೆಯಲ್ಲ ಅದರಲ್ಲಿ ಎಂಟು ಡಬಲ್ ಕ್ರೋಷೆ. ನಾಲ್ಕು, ಐದು, ಆರು, ಏಳು, ಎಂಟು. ಎಂಟು ಡಬಲ್ ಕ್ರೋಷೆ ಆದಮೇಲೆ ಇಲ್ಲಿ ಸಿಂಗಲ್ ಕ್ರೋಷೆ ಹಾಕಿರ್ತೀವಲ್ಲ ಇಲ್ಲಿಗೆ, ನೋಡಿ ಇಲ್ಲಿ ಸಿಂಗಲ್ ಕ್ರೋಷೆ. ಮತ್ತು ಇಲ್ಲಿ ಇದೇ ರೀತಿ ಈ ಕಡೆ ಹಾಕ್ಕೊಂಡಿಲ್ಲ, ಅದೇ ರೀತಿ ರೆಸ್ಟ್ ಹಾಕ್ಕೊಳ್ಳಿ. ನೋಡಿ ರೌಂಡು ಕಂಪ್ಲೀಟ್ ಆಯಿತು. ಇಲ್ಲಿ ಮೂರನೇ ಡಬಲ್ ಕ್ರೋಷೆ ಇದೆಯಲ್ಲ ಅಲ್ಲಿಗೆ ಸಿಂಗಲ್ ಕ್ರೋಷೆ ಹಾಕ್ಕೊಳ್ಳಿ. ಎರಡು ಚೈನ್ ಹಾಕ್ಕೊಂಡು ಇಲ್ಲಿ ಮೂರು ಚೈನ್ ಹಾಕಿದ್ವಲ್ಲ ಫಸ್ಟಿಗೆ ಅಲ್ಲಿ ಸ್ಲಿಪ್ ಸ್ಟಿಚ್ ಹಾಕ್ಕೊಳ್ಳಿ. ಮತ್ತು ನೆಕ್ಸ್ಟ್ ಚೈನ್ ಮೇಲೆ ಸ್ಲಿಪ್ ಸ್ಟಿಚ್ಚು. ನೆಕ್ಸ್ಟ್ ಸ್ಲಿಪ್ ಸ್ಟಿಚ್ಚು. ಈಗ ನಾವು ಕಲರ್ ತಗೊಳ್ಳೋಣ, ಬ್ಲೂ ತಗೊಳ್ಳೋಣ. ಮೂರು ಚೈನ್ ಹಾಕ್ಕೊಳ್ಳಿ. ಮೂರು ಚೈನ್ ಹಾಕ್ಕೊಂಡು ಅದೇ ಗ್ಯಾಪಲ್ಲಿ ಮತ್ತೆ ಮೂರು, ಎರಡು ಡಬಲ್ ಕ್ರೋಷೆ, ಎರಡು ಚೈನು, ಮೂರು ಡಬಲ್ ಕ್ರೋಷೆ. ಎರಡು ಚೈನು ಮತ್ತು ಮೂರು ಡಬಲ್ ಕ್ರೋಷೆ. ಮತ್ತು ಎರಡು ಚೈನ್ ಹಾಕಿ ಇಲ್ಲಿ ನಾವು ಫಸ್ಟ್ ಸಿಂಗಲ್ ಕ್ರೋಷೆ ಹಾಕಿದ್ವಲ್ಲ ಅಲ್ಲಿಗೆ ವಿ ಸ್ಟಿಚ್ ಹಾಕ್ಕೊಳ್ಳೋಣ. ನೋಡಿ ಇಲ್ಲಿ ಎರಡು ಚೈನು ಮತ್ತು ಒಂದು ಡಬಲ್ ಕ್ರೋಷೆ. ನೋಡಿ ಈ ರೀತಿ. ಮತ್ತು ಈಗ ಎರಡು ಚೈನು ಸೆಂಟ್ರಲ್ಲಿ ಸಿಂಗಲ್ ಕ್ರೋಷೆ, ಮತ್ತು ಎರಡು ಚೈನು, ಮತ್ತು ಇಲ್ಲಿ ಸಿಂಗಲ್ ಕ್ರೋಷೆ ಇದೆಯಲ್ಲ ಅಲ್ಲಿ ವಿ ಸ್ಟಿಚ್ ಹಾಕ್ಕೊಳ್ಳೋಣ. ಫಸ್ಟಿಗೆ ಡಬಲ್ ಕ್ರೋಷೆ, ಎರಡು ಚೈನು ಮತ್ತು ಡಬಲ್ ಕ್ರೋಷೆ. ಮತ್ತು ಎರಡು ಚೈನು, ಮತ್ತು ಇಲ್ಲಿ ಸೆಂಟ್ರಲ್ಲಿ ಸಿಂಗಲ್ ಕ್ರೋಷೆ.
ಮತ್ತು ಎರಡು ಚೈನ್ ಹಾಕಿ ಮತ್ತು ವಿ ಸ್ಟಿಚ್ ಹಾಕ್ಕೊಳ್ಳಿ. ಸಿಂಗಲ್ ಕ್ರೋಷೆ ಮೇಲೆ ಒಂದು ಡಬಲ್ ಕ್ರೋಷೆ, ಎರಡು ಚೈನು ಮತ್ತು ಡಬಲ್ ಕ್ರೋಷೆ. ನೋಡಿ ಈ ರೀತಿ ಈ ರೀತಿ ಬರುತ್ತೆ. ನೋಡಿ ಈ ರೀತಿ ಮತ್ತೆ ಈಗ ಇದೇ ರೀತಿ ಹಾಕೊಂಡೋಗಿ ನೋಡಿ, ಇದೇ ರೀತಿ ಕಂಟಿನ್ಯೂ ಮಾಡಿ ನೋಡಿ. ಇದು ಕಂಪ್ಲೀಟ್ ಆಯಿತು. ಲಾಸ್ಟಿಗೆ ಎರಡು ಚೈನ್ ಹಾಕ್ಕೊಂಡು ಮೂರನೇ ಚೈನಿಗೆ ಸ್ಲಿಪ್ ಸ್ಟಿಚ್ ಹಾಕ್ಕೊಳ್ಳಿ. ಮತ್ತು ನೆಕ್ಸ್ಟು ಚೈನ್ ಮೇಲೆ ಸ್ಲಿಪ್ ಸ್ಟಿಚ್ಚು, ಮತ್ತು ನೆಕ್ಸ್ಟ್ ಚೈನ್ ಮೇಲೆ ಸ್ಲಿಪ್ ಸ್ಟಿಚ್ ಹಾಕ್ಕೊಂಡು ಎರಡು ಚೈನ್ ಗ್ಯಾಪ್ ಒಳಗಡೆ ಸ್ಲಿಪ್ ಸ್ಟಿಚ್, ಮೂರು ಚೈನು, ಎರಡು ಡಬಲ್ ಕ್ರೋಷೆ, ಎರಡು ಚೈನು ಮತ್ತು ಮೂರು ಡಬಲ್ ಕ್ರೋಷೆ. ಎರಡು ಚೈನು, ಮೂರನೇ ಡಬಲ್ ಕ್ರೋಷೆ ಇದೆ ಅಲ್ಲ ಅಲ್ಲಿಗೆ ಸಿಂಗಲ್ ಕ್ರೋಷೆ, ಮತ್ತು ವಿ ಸ್ಟಿಚ್ ಇದೆ ಅಲ್ಲ ವಿ ಸ್ಟಿಚ್ ಒಳಗಡೆ ನಾವು ಎಂಟು ಡಬಲ್ ಕ್ರೋಷೆ ಹಾಕೊಳ್ಳೋದು. ಎರಡು, ಮೂರು, ನಾಲ್ಕು, ಐದು, ಎಂಟು, ಎಂಟು ಡಬಲ್ ಕ್ರೋಷೆ ಆದಮೇಲೆ ಇಲ್ಲಿ ಸಿಂಗಲ್ ಕ್ರೋಷೆ ಮೇಲೆ ಸಿಂಗಲ್ ಕ್ರೋಷೆ. ಮತ್ತೆ ಇಲ್ಲಿ ಎಂಟು ಡಬಲ್ ಕ್ರೋಷೆ. ನೋಡಿ ಇದೇ ರೀತಿ, ನೋಡಿ ಈ ರೀತಿ ಕಂಟಿನ್ಯೂ ಮಾಡಿ. ಇದೇ ರೀತಿ ಹಾಕೊತ ಹೋಗಿ, ನಾ ಹಾಕಿ ತೋರಿಸ್ತೀನಿ. ನೋಡಿ ಫ್ರೆಂಡ್ಸ್, ಇದು ಕಂಪ್ಲೀಟ್ ಆಯಿತು. ನಾನಿಲ್ಲಿ ನೆಕ್ಕಿಗೆ ನೆಕ್ ಮಾಡ್ಕೊಳ್ಳೋಣ. ಬ್ಲೂ ಕಲರ್ ತಗೊಂಡಿದ್ದೀನಿ. ಲಾಕ್ ಮಾಡ್ಕೊಳ್ಳಿ. ಲಾಕ್ ಮಾಡಿಕೊಂಡು ನೋಡಿ, ಇಲ್ಲಿ ಡಬಲ್ ಕ್ರೋಷೆ ಹಾಕ್ತಾ ಹೋಗಬೇಕು. ನೋಡಿ ಇಲ್ಲಿ ಚೈನ್ ಇದೆ ಅಲ್ಲ, ಫಸ್ಟ್ ಚೈನ್ ಹಾಕಿದ್ವಲ್ಲ ಅಲ್ಲಿ ಡಬಲ್ ಕ್ರೋಷೆ ಹಾಕ್ತಾ ಹೋಗಬೇಕು. ಫಸ್ಟಿಗೆ ಮೂರು ಚೈನ್ ಹಾಕ್ಕೊಳ್ಳಿ,
ಮೂರು ಚೈನ್ ಹಾಕ್ಕೊಂಡು ನೆಕ್ಸ್ಟ್ ಚೈನ್ ಮೇಲೆ ಡಬಲ್ ಕ್ರೋಷೆ, ಅದರ ನೆಕ್ಸ್ಟ್ ಚೈನ್ ಮೇಲೆ ಮತ್ತೆ ಡಬಲ್ ಕ್ರೋಷೆ. ನೋಡಿ ಇಲ್ಲಿ ನೆಕ್ಸ್ಟ್ ಚೈನ್ ಮೇಲೆ ಡಬಲ್ ಕ್ರೋಷೆ. ಹೀಗೆ ಒಂದೊಂದು ಚೈನ್ ಮೇಲೆ ಒಂದೊಂದು ಡಬಲ್ ಕ್ರೋಷೆ ಆಗ್ತಾ ಹೋಗುದು. ಇದೇ ರೀತಿ ಫುಲ್ ರೌಂಡ್ ಹಾಕ್ಕೊಳ್ಳಿ, ಫುಲ್ ನೆಕ್ ಹಾಕ್ಕೊಳ್ಳಿ. ನೋಡಿ ಈ ರೌಂಡ್ ಕಂಪ್ಲೀಟ್ ಆಯಿತು. ಲಾಸ್ಟಿಗೆ ಇಲ್ಲಿ ಫಸ್ಟ್ ಮೂರು ಚೈನ್ ಹಾಕ್ಕೊಂಡಿದ್ವಲ್ಲ, ಮೂರನೇ ಚೈನಿಗೆ ಸ್ಲಿಪ್ ಸ್ಟಿಚ್ ಹಾಕ್ಕೊಳ್ಳಿ. ಸ್ಲಿಪ್ ಸ್ಟಿಚ್ ಹಾಕ್ಕೊಂಡು ಮತ್ತೆ ಮೂರು ಚೈನ್ ಹಾಕ್ಕೊಳ್ಳಿ. ಮೂರು ಚೈನ್ ಹಾಕ್ಕೊಂಡು ನೋಡಿ ಫಸ್ಟಿಗೆ ನಾವು ಫ್ರಂಟ್ ಪೋಸ್ಟ್ ಹಾಕ್ಬೇಕು. ಹೀಗೆ ಇದರಿಂದ ಈ ರೀತಿ ಚೈನ್ ಹಾಕಿ ಈ ರೀತಿ ಮತ್ತು ನೆಕ್ಸ್ಟಿಗೆ ಹೀಗೆ ಬ್ಯಾಕ್ ಪೋಸ್ಟ್ ಇದು ಹೀಗೆ ಹಿಂದಿಂದ ನೀಡ್ಲು ಹಾಕಿ ಈ ರೀತಿ ದಾರ ಎಳ್ಕೋಬೇಕು. ಹೀಗೆ ಒಂದು ಫ್ರಂಟ್ ಪೋಸ್ಟು, ಒಂದು ಬ್ಯಾಕ್ ಪೋಸ್ಟು, ಹೀಗೆ ಇದರಿಂದ ನೀಡ್ಲು ಹಾಕಿ ಒಂದು ಡಬಲ್ ಕ್ರೋಷೆ ಮಾಡ್ಕೊಡೋದು. ಮತ್ತು ಹೀಗೆ ಹಿಂದಿಂದ ನೀಡ್ಲು ಹಾಕಿ ಡಬಲ್ ಕ್ರೋಷೆ. ನೋಡಿ ಫಸ್ಟಿಗೆ ಫ್ರಂಟ್ ಪೋಸ್ಟು, ಇದರಿಂದ ನೀಡ್ಲು ಹಾಕಿ ಡಬಲ್ ಕ್ರೋಷೆ ಹಾಕ್ಕೋಬೇಕು. ಆಮೇಲೆ ಬ್ಯಾಕ್ ಪೋಸ್ಟ್ ಅಂದರೆ ಹೀಗೆ ಹಿಂದಿಂದ ನೀಡ್ಲು ಹಾಕಿ ಈ ರೀತಿ ಡಬಲ್ ಕ್ರೋಷೆ. ಒಂದು ಬ್ಯಾಕ್ ಪೋಸ್ಟು, ಒಂದು ಫ್ರಂಟ್ ಪೋಸ್ಟು, ಹೀಗೆ ಇದರಿಂದ ಒಂದು ನೀಡ್ಲು ಹಾಕಿ ಡಬಲ್ ಕ್ರೋಷೆ, ಹೀಗೆ ಬ್ಯಾಕ್ ಸೈಡಿಂದ ಒಂದು ಡಬಲ್ ಕ್ರೋಷೆ, ಮತ್ತು ಫ್ರಂಟ್ ಸೈಡಿಂದ ಒಂದು ಡಬಲ್ ಕ್ರೋಷೆ, ಬ್ಯಾಕ್ ಸೈಡಿಂದ ಒಂದು ಡಬಲ್ ಕ್ರೋಷೆ. ನೋಡಿ ಈ ರೀತಿ ಇದೇ ರೀತಿ ಫುಲ್ ರೌಂಡ್ನ ಹಾಕ್ಕೊಳ್ಳಿ. ನೋಡಿ ಈ ರೌಂಡು ಕಂಪ್ಲೀಟ್ ಆಯಿತು. ಲಾಸ್ಟಿಗೆ ಮೂರನೇ ಚೈನಿಗೆ ಸ್ಲಿಪ್ ಸ್ಟಿಚ್ ಹಾಕ್ಕೊಳ್ಳಿ. ನೋಡಿ ಈಗ ಹಾಕಿದ್ವಲ್ಲ ಇದೇ ರೌಂಡನ್ನು ಇನ್ನು ಎರಡು ರೌಂಡ್ ಹಾಕೋಬೇಕು, ಒಟ್ಟು ಮೂರು ರೌಂಡ್ ಹಾಕೋಬೇಕು. ಮೂರು ಚೈನ್ ಹಾಕ್ಕೊಂಡು ನೋಡಿ ಮತ್ತೆ ಫ್ರಂಟ್ ಪೋಸ್ಟ್ ಡಬಲ್ ಕ್ರೋಷೆ, ಎರಡನೇದು ಬ್ಯಾಕ್ ಪೋಸ್ಟ್ ಡಬಲ್ ಕ್ರೋಷೆ. ನೋಡಿ ಮುಂದಿಂದ ಡಬಲ್ ಕ್ರೋಷೆ ಮೇಲೆ ಮುಂದಿಂದ ನೀಡ್ಲು ಹಾಕೋದು,
ಆಮೇಲೆ ನೋಡಿ ಬ್ಯಾಕ್ ಸೈಡಿಂದ ಈ ರೀತಿ ನೀಡ್ಲ್ ಹಾಕಿ ಒಂದು ಡಬಲ್ ಕ್ರೋಷೆ ತಗೊಳೋದು. ಮತ್ತು ಫ್ರಂಟಿಂದ ಬ್ಯಾಕ್ ಸೈಡಿಂದ ನೋಡಿ ಇದೇ ರೀತಿ ಈಗ ಒಂದು ರೌಂಡ್ ಆಗಿದೆ ಅಲ್ಲ, ಇದೇ ರೀತಿ ಎರಡು ರೌಂಡ್ ಹಾಕ್ಕೊಳ್ಳಿ, ಒಟ್ಟು ಮೂರು ರೌಂಡ್ ಆಗುತ್ತೆ. ಇದೇ ರೀತಿ ಹಾಕ್ಕೊಳ್ಳಿ, ಲಾಸ್ಟಿಗೆ ಮೂರನೇ ಚೈನಿಗೆ ಸ್ಲಿಪ್ ಸ್ಟಿಚ್ ಹಾಕ್ಕೊಳ್ಳಿ. ಒಂದು ಚೈನ್ ಹಾಕ್ಕೊಂಡು ದಾರನ ಕಟ್ ಮಾಡ್ಕೊಳ್ಳೋಣ. ನೋಡಿ ಈ ರೀತಿ ಈಗ ಕಾರ್ನರ್ ಅನ್ನು ಹಾಕ್ಕೊಳ್ಳೋಣ. ಇದಕ್ಕೆ ಇದು ವೈಟಲ್ಲಿ ತಗೊಳ್ಳೋಣ. ಫಸ್ಟಿಗೆ ಒಂದು ಲಾಕ್ ಹಾಕ್ಕೊಳ್ಳೋಣ. ಈಗ ಬಾರ್ಡರ್ ಹಾಕೋಣ. ಇಲ್ಲಿಂದ ಸ್ಟಾರ್ಟ್ ಮಾಡೋಣ. ಫಸ್ಟಿಗೆ ಮೂರು ಚೈನು ನೋಡಿ, ಅದೇ ಗ್ಯಾಪಲ್ಲಿ ಮತ್ತೆ ಎರಡು ಡಬಲ್ ಕ್ರೋಷೆ. ಮತ್ತೆ ಇಲ್ಲಿ ಎರಡು ಚೈನನ್ನು ಸ್ಕಿಪ್ ಮಾಡಿ ಮೂರನೇ ಚೈನಿಗೆ ಒಂದು ಸಿಂಗಲ್ ಕ್ರೋಷೆ ಹೀಗೆ, ಮತ್ತೆ ಮೂರು ಚೈನು ಮತ್ತೆ ಅದೇ ಚೈನ್ ಗ್ಯಾಪ್ ಚೈನಲ್ಲಿ ಮತ್ತೆ ಎರಡು ಡಬಲ್ ಕ್ರೋಷೆ, ಒಟ್ಟು ಮೂರು ಚೈನು ಎರಡು ಡಬಲ್ ಕ್ರೋಷೆ. ಮತ್ತೆ ಇಲ್ಲಿ ಎರಡು ಚೈನನ್ನು ಸ್ಕಿಪ್ ಮಾಡಿ ಮೂರನೇ ಚೈನಿಗೆ ಮತ್ತೆ ಸಿಂಗಲ್ ಕ್ರೋಷೆ, ಮೂರು ಚೈನು ಎರಡು ಡಬಲ್ ಕ್ರೋಷೆ. ಎರಡು ಚೈನನ್ನು ಸ್ಕಿಪ್ ಮಾಡಿ ಒಂದು ಎರಡು ಚೈನ ಸ್ಕಿಪ್ ಮಾಡಿ ಮೂರನೇ ಚೈನಿಗೆ ಸಿಂಗಲ್ ಕ್ರೋಷೆ. ಇದೇ ರೀತಿ ಫುಲ್ ಹಾಕೋಬೇಕು, ಮೂರು ಚೈನು ಎರಡು ಡಬಲ್ ಕ್ರೋಷೆ. ಎರಡು ಚೈನನ್ನು ಸ್ಕಿಪ್ ಮಾಡಿ ಮೂರನೇ ಚೈನಿಗೆ ಸಿಂಗಲ್ ಕ್ರೋಷೆ. ನೋಡಿ ಈ ರೀತಿ ಫುಲ್ ಹಾಕ್ಕೊಳ್ಳಿ. ನೋಡಿ ಇದು ಬಾರ್ಡರ್ ಕಂಪ್ಲೀಟ್ ಆಯಿತು. ಇದು ಫ್ರಂಟ್ ಸೈಡು, ಇದು ಬ್ಯಾಕ್ ಸೈಡಿಗೆ ಬರುತ್ತೆ. ಲಾಕ್ ಮಾಡಿಕೊಂಡು ಚೈನ್ ಹಾಕ್ಕೊಂಡು ಕಟ್ ಮಾಡ್ಕೊಡೋಣ. ಕುಚ್ಚು ಹಾಕೊಳ್ಳಿಕ್ಕೆ ಟರ್ನ್ ಮಾಡ್ಕೊಳ್ಳೋಣ. ನೋಡಿ ಬ್ಲೂ ಅಲ್ಲಿ ಕುಚ್ಚು ಕಟ್ಟೋಣ. ಈ ರೀತಿ ಹತ್ತೆರಡು ಸುತ್ತಕೊಳ್ಳೋಣ. ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ಹತ್ತು. ಮಾಡ್ಕೊಂಡು
ಹೇಳ್ಕೊಳ್ಳೋಣ. ಜೊತೆ ಹೇಳ್ಕೊಂಡು ಹತ್ತು ಇದೇ ರೀತಿ ಹಾಕೊಳ್ಳಿ. ಇದೇ ರೀತಿ ಫುಲ್ಲು ಹಾಕೊಳ್ಳಿ, ನಾ ಹಾಕಿ ತೋರಿಸ್ತೀನಿ. ನೋಡಿ ಇದು ಕಂಪ್ಲೀಟ್ ಆಯಿತು. ಇದನ್ನು ಲೆವೆಲ್ಲಾಗಿ ಕಟ್ ಮಾಡ್ಕೊಳ್ಳೋಣ. ನೋಡಿ ಇದೇ ರೀತಿ ಕಟ್ ಮಾಡ್ಕೊಳ್ಳಿ, ಫುಲ್ ಕಟ್ ಮಾಡ್ಕೊಳ್ಳಿ. ನೋಡಿ ಇಲ್ಲಿಗೆ ಹಾಕಲಿಕ್ಕೆ ದಾರ ಮಾಡ್ಕೊಳ್ಳೋಣ. ನೋಡಿ ಎರಡೆಳೆ ತಗೊಂಡಿದ್ದೀನಿ, ನೀಡಲ್ ನಂಬರ್ 4.5 mm ತಗೊಂಡಿದ್ದೀನಿ. ಫಸ್ಟಿಗೊಂದು ಲಾಕ್ ಮಾಡ್ಕೊಳ್ಳೋಣ, ಸ್ವಲ್ಪ ಒಂದಿಷ್ಟು ದಾರ ಬಿಟ್ಟು ಲಾಕ್ ಮಾಡ್ಕೊಳ್ಳಿ. ಚೈನ್ ಹಾಕ್ತಾ ಹೋಗ್ಬೇಕು. ನೋಡಿ ಇದು ಕಂಪ್ಲೀಟ್ ಆಯ್ತು. ನಾ ಇದರಲ್ಲಿ 190 ಚೈನ್ ಹಾಕೊಂಡಿದ್ದೀನಿ. ನಿಮ್ಗೆ ಇನ್ನು ದೊಡ್ಡ ಬೇಕಂತಿದ್ರೆ ದೊಡ್ಡ ಹಾಕೋಬಹುದು. ಈಗ ಪೊಂಪು ಮಾಡೋಣ. ನಾ ಇಲ್ಲಿ 60 ಎಳೆ ಸುತ್ತಿದ್ದೀನಿ.
ನೋಡಿ ಎರಡು ಪಂಪಂ ಮಾಡ್ಕೊಂಡಿದ್ದೀನಿ. ಈಗ ದಾರ ಹಾಕೋದನ್ನು ತೋರಿಸ್ತೀನಿ. ನೋಡಿ ಇಲ್ಲಿಂದ ಹಾಕ್ಕೊಳ್ಳೋಣ. ನೋಡಿ ಇದು ಕಂಪ್ಲೀಟ್ ಆಯಿತು. ಈಗ ಅದಕ್ಕೆ ಕುಚ್ಚು ಕಟ್ಟೋಣ. ನೋಡಿ ಇದು ಕಂಪ್ಲೀಟ್ ಆದಮೇಲೆ ಈಗ ಕಾಣಿಸ್ತಾ ಇದೆ ಫ್ರೆಂಡ್ಸ್. ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.